ಕೆಲವು ರಸಗಳ ಬಗ್ಗೆ ಹೇಳಿದ್ರಿ, ಮತ್ತು ಅದಕ್ಕೆ ಯಾವ ರಾಗ ಹಾಕಬೇಕು ಅಂತ ಹೇಳಿದ್ರಿ, ಮತ್ತು ಕೆಲವು ಸ್ವಾರಸ್ಯಗಳು ಅಂದರೆ ಕೆಲವು ಕಾವ್ಯಗಳಲ್ಲಿ ಕೆಲವು ಆಕರ್ಷಕ ಭಾಗಗಳು ಇವೆ ಅಂತ ಕೂಡ. ಅದರಲ್ಲಿ ಕೆಲವೊಂದು ಉದಾಹರಣೆ ಕೊಟ್ಟರೆ ಕೆಲವರಿಗೂ ಕೂಡ ಒಂದು ಆಕರ್ಷಕ. ನಾನು ಪ್ರಧಾನವಾಗಿ ನಾಲ್ಕು ರಾಗಗಳಲ್ಲಿ ಪದ್ಯಗಳನ್ನು ನಾನು ಉದಾಹರಣೆ ಕೊಡ್ತೇನೆ. ವೀರರಸ ಹಾಡೋದು ಹೇಗೆ, ಭಕ್ತಿರಸ ಹಾಡೋದು ಹೇಗೆ, ಆಮೇಲೆ ದುಃಖರಸವನ್ನು ಹಾಡೋದು ಹೇಗೆ. ಅದಕ್ಕೆ ಕೆಲವೊಂದು ಕಾವ್ಯಗಳನ್ನು ಆರಿಸ್ಕೊಳ್ತೇನೆ ನಾನು, ಒಂದೇ ಕಾವ್ಯದಲ್ಲಿ ಹಾಡೋದಿಲ್ಲ. ವೀರಸಕ್ಕೆ ಒಂದು ಒಂದು ಪದ್ಯವನ್ನು ಹಾಡ್ತೇನೆ, ಭಕ್ತಿರಸಕ್ಕೆ ಒಂದು ಪದ್ಯವನ್ನು ಹಾಡ್ತೇನೆ. ಕಾವ್ಯ ವಾಚನೆ ಶುರು ಮಾಡಬೇಕಾದ್ರೆ ನಾಟರಾಗದಿಂದ ಶುರು ಮಾಡಬೇಕು ಅಂತ ಇದೆ. ನಾಟಿ ಒಳಗೆ ಶುರು ಮಾಡಬೇಕು, ಮಧ್ಯಮಾವತಿ ಒಳಗೆ ಅದನ್ನು ಮುಕ್ತಾಯ ಮಾಡಬೇಕು ಅಂತ. ವಾಚನವನ್ನು ಪ್ರಾರಂಭ ಮಾಡುವುದು ನಾಟಿ ಒಳಗೆ, ಮುಕ್ತಾಯ ಮಧ್ಯಮಾವತಿಯಲ್ಲಿ. ನಾಟರಾಗದಲ್ಲಿ ಒಂದು ರಾಗ ಒಂದು ಪದ್ಯವನ್ನು ಹಾಡಿ ಆಮೇಲೆ ರಸಗಳಿಗೆ ಹೋಗ್ತೇನೆ. ಶ್ರೀವನಿತೆಯ ರಸನೆ ವಿಮಲ ಇದು ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದ ಸುಧನ್ವಾರ್ಜುನ ಪ್ರಸಂಗದಲ್ಲಿ ಬರುವಂತಹ ಒಂದು ವೀರರಸದ ಪದ್ಯ. ನಿಮಿಷರೊಳ್ ನೀನೇ ಭಟನ ನಿದಾನ
ಇದರ ವಿಶೇಷತೆ ಏನು? ಇಲ್ಲಿ ಮೊದಲು ಅವ ಕವಿ ಚಮತ್ಕಾರ ಇದು. ಮೊದಲು ವಾನರ 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 ಸೇರಿಸ್ತಾನೆ, ಆಮೇಲೆ ನಂತರದ ಮೂರು ಪದ್ಯಗಳನ್ನು ದಾನವ 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 ಸೇರ್ತಾನೆ. ಅದರಲ್ಲಿ ವಾನರ ಒಂದು ಮಾತ್ರ ವಾನರ ಅಷ್ಟೇ. ವಾನರ ಸಮುನ್ನತ ಧ್ವಜ ಬರುವುದೊಳ್ಳು ಐದು ವಾ ಆ ನರ ಸಮರ ಭರವನಿದು. ವಾನರ ಅಂತಿದೆ ಅದು, ಆ ನರ ಸಮರ ಭರವನರಿದು ಕಾಳಗಕ್ಕೆ ತಾವು ಆನರ ಸಮರ್ಥರೆಂದು ಅಂತ. ವಾನರಲ್ಲ ತಾವು ಆನರ ಸಮರ್ಥರೆಂದು ಅರ್ಜುನಂಬಹನೆಂದು ನಿಜ ಸಾರಥಿಗೆ ಸೂಚಿಸಿ. ದಾನವ ಇದು ಮಾತ್ರ ದಾನವ ಅಂದ್ರೆ ರಾಕ್ಷಸ ಅಂತ, ಒಂದೇ ಶಬ್ದ ಹುಡುಕಿ ಎಲ್ಲ ದಾನವ ಅಲ್ಲ. ದಾನವ ನರ ಅನಿಮಿಷರುಳ್ ನೀನೇ ಭಟನ ನಿಧಾನವನು ಅನೇಕ ಮುಖದಿಂದ ಕೇಳ್ದು ಸಂಗ್ರಾಮ ದಾನವ ನರಸಿ ಬಂದನೆಂದೆಚ್ಚನ ಸುಧನ್ವಂ. ಆದ್ರೆ ಕವಿ ಚಮತ್ಕಾರ ಆ ತರ ಪದ್ಯ ರಚನೆ ಮಾಡಿದ. ಇದು ಯಾವ ರಾಗದಲ್ಲಿ? ಇದು ಹಂಸಧ್ವನಿ ರಾಗದಲ್ಲಿ. ಇನ್ನೊಂದು ಕುಮಾರವ್ಯಾಸ ಭಾರತದಲ್ಲಿ ಕೀಚಕ ಓದೆ ಒಳಗೆ ಒಂದು ಪದ್ಯ ಬರ್ತದೆ. ಭೀಮನ ಒಂದು ಇದಾದಾಗ ನಾನು ಕೌರವರನ್ನು ನಾಶ ಮಾಡ್ತೇನೆ ಅಂತ ಸಿಟ್ಟು ಬಂದು ದ್ರೌಪದಿ ಅಂತ ಹೇಳುವ ಒಂದು ಮಾತು. ಇದು ನಾಟರಾಗದಲ್ಲಿ ಹೇಳ್ತೇನೆ ನಾನು. ಬಸುರ ಬಗೆವೆನು ಕೀಚಕನ ನಸುಮಿ ಸುಖಿ ದೊಡೆ ವೈರಾಟ ವಂಶದ ಹೆಸರ ತೊಡೆವೆನು. ಬಸುರ ಬಗೆವೆನು ಕೀಚಕನ ನಸುಮಿ ಸುಖಿ ದೊಡೆ ವೈರಾಟ ವಂಶದ ಹೆಸರ ತೊಡೆವೆನು. ನಮ್ಮ ನರಿದೊಡೆ ಕೌರವು ರಜವ ಕುಸುರಿ ದರಿವೆನು. ಭೀಮ ವೀರಸವನು ಹೀಗೆ ಹಾಡಿದ್ರೆ ಮಾತ್ರ ಅದು ಹೆಚ್ಚು ಪರಿಣಾಮಕಾರಿ ಆಗ್ತದೆ. ಇದ್ರೆ ಸುಮ್ಮನೆ ಹಾಡಿದ್ರೆ ವೀರಸ ಅಂತ ಗೊತ್ತಾಗೋದಿಲ್ಲ, ಕೇಳು ಕುಳಿತವರಿಗೆ ವೀರಸ ಗೊತ್ತಾಗಬೇಕಲ್ಲ. ಅಂದ್ರೆ ಭೀಮನಿಗೆ ಸಿಟ್ಟು ಬಂದು, ಭೀಮ್ ಸಿಟ್ಟು ಬಂದು ದ್ರೌಪದಿ ಅಂತ ಹೇಳುವಂತ ಮಾತು. ನಾನು ಬಸುರ ಬಗೆ ಹೇಳಿ ಕೀಚಕನ, ಆದ್ರೆ ಇದ್ರ ನಸು ಮಿಸುಕಿದೊಡೆ ವೈರಾಟ ವಂಶ ಹೆಸರು ತೊಡವೇನು. ಕೀಚಕ ಮತ್ತೆ ಯಾರು ಬಂದ್ರೆ ಅವರು ವೈರಾಟ ವಂಶವನ್ನೇ ಹೆಸರು ತೆಗೆದುಕೊಡ್ತಾನೆ ಅಂತ. ನಮ್ಮನ್ನು ಅರಿದೊಡೆ ಕೌರವ ಎಲ್ಲರೂ ಇಲ್ಲಿ ಪಾಂಡವರು ಇದಾರೆ ಅಂತ, ವಿರಾಟ ನಗರದಲ್ಲಿ ಪಾಂಡವರು ಇದಾರೆ ಅಂತ ಅಜ್ಞಾತವಾಸ ಸಂದರ್ಭ ಅದು. ಅರಿದೊಡೆ ಕೌರವ ರಜವ ಕುಸುರಿದರಿವೆನು, ಅವನ್ನೆಲ್ಲರನ್ನು ಕೌರವರನ್ನು ನೂರು ಜನ ಕೊಂದು ಬಿಡ್ತೇನೆ ಅಂತ. ಆದ್ರೆ ಭೀಮ ಕಷ್ಟವನ್ನು ಎಸಗಿದನು ಹಾ ಎಂದಲಾದೊಡೆ. ದೇವರೋಗಲು ಇವರು ದೇವತೆಗಳೆಲ್ಲಾರು ಯೋ ಏನ್ ಕಷ್ಟ ಮಾಡಿದ್ನಪ್ಪ ಭೀಮ ಅಂತ ಹೇಳಿದ್ರೆ ಮುಸುಡ ಅಮರಾದ್ರಿಯಲ್ಲಿ ತೇವೇನು ದೇವ ಸಂತತಿ ಅಂತ ಹೇಳ್ತಾರೆ. ಅವ್ರನ್ನೆಲ್ಲ ಅಮರಾದ್ರಿಯೊಳಗೆ ತೇದು ಬಿಡ್ತೇನೆ ಅಂತ. ಅಂದ್ರೆ ವೀರಾವೇಶದ ಪರಾಕಾಷ್ಟ ಇದು. ಭೀಮನಿಗೆ ಅಷ್ಟು ಸಿಟ್ಟು ಬಂದಿತ್ತು ಅಂತ, ಕೀಚಕನ್ನ ಕೊಲ್ಲಬೇಕು ಅಂತ ಹೇಳಿ ಅವ್ರು ಸಿಟ್ಟು ಬಂದಿತ್ತು ಅಂತ. ಆದ್ರೆ ಆ ರೀತಿ ಮಾಡಿದವಳು ದ್ರೌಪದಿ, ಅವಳಿಗೆ ಆ ಭೀಮನಿಗೆ ಸಿಟ್ಟು ಬರುವಂತೆ ಮಾಡಿದವಳು ದ್ರೌಪದಿ. ದುಃಖರಸ, ದುಃಖರಸದಲ್ಲಿ ಹರಿಶ್ಚಂದ್ರ, ದುಃಖರಸಕ್ಕೆ ಪ್ರಧಾನವಾದ ಕಾವ್ಯ ಹರಿಶ್ಚಂದ್ರ ಕಾವ್ಯ. ಅದಕ್ಕಿಂತ ದುಃಖವಾದ ಪ್ರಸಂಗ ಎಲ್ಲೂ ನಮ್ಗೆ ಸಿಕ್ಕೋದಿಲ್ಲ. ಹರಿಶ್ಚಂದ್ರ ಕಾವ್ಯದಲ್ಲಿ ಇರುವಂತ ದುಃಖ ಮತ್ತೆ ಯಾವ ಕಾವ್ಯದಲ್ಲಿ ಅಷ್ಟು ದುಃಖದ ಪರಾಕಷ್ಟ ಇಲ್ಲ. ಇಲ್ಲಿ ದೋಹಿತಾಶ್ವನನ್ನ ಹಾವು ಕಚ್ಚಿಬಿಡ್ತದೆ, ಹಾವು ಕಚ್ಚಿ ದೋಹಿತಾಶ್ವ ಸತ್ತು ಹೋಗ್ತಾನೆ. ಆ ಬ್ರಾಹ್ಮಣನ ಒಂದು ಅಪ್ಪಣೆಯನ್ನು ತೆಗೆದುಕೊಂಡು ಅವಳು ಹೆಣವನ್ನು ಸುಡಲಿಕ್ಕಾಗಿ ಇದಕ್ಕೆ ಆ ಮಗುವನ್ನು ನೋಡಿ ತನ್ನ ಹಿಂದಿನ ಒಂದು ಅವಳ ಜೀವನವನ್ನು ನೆನೆಸಿಕೊಂಡು ಆ ಮಗುವಿನ ಎದುರಿಗೆ ಅವಳು ತನ್ನ ದುಃಖವನ್ನು ಮಾಡಿಬಿಡ್ತಾಳು, ವ್ಯಕ್ತಪಡಿಸ್ತಾಳೆ ದುಃಖವನ್ನು. ಅದರಲ್ಲಿ ಒಂದು ಪದ್ಯ ಎರಡು ಪದ್ಯ ನಾನು ಇದು ದರ್ಬಾರಿ ಕನ್ನಡ ಅಂತ. ಸಿರಿವಾದ ಮರುಕವನು ನೆಲೆಗೆಟ್ಟ ಚಿಂತೆಯನು ಪರದೇಶವಂ ಹೊಕ್ಕ ನಾಚಿಕೆಯ ನರಿಯದೆ ಅನ್ಯರ ಮನೆಯ ತೊತ್ತಾದ ಭಂಗವನು ನಿಮ್ಮಯ್ಯಗಜ್ಞಾತವ ನೆರೆಯ ಮನೆಯವರೈದೆ ಕರಕರಿಪ ದುಃಖವನು ನೆರೆಯ ಮನೆಯವರೈದೆ
ಪರಿಣಾಮವನ್ ಧರಿಸುದಿಬ್ಬ ಎನ್ನ ಗೋಣಂ ಕೊಯ್ದೆ ಎನ್ನ ಗೋಣಂ ಕೊಯ್ದೆ ಇನ್ನಾರ ನೋಡಿ ಮರೆದೇನು ಎಂದಳು ಇನ್ನಾರ ನೋಡಿ ಮರೆದತೆನೆಂದಳು ಇದು ಕನ್ನಡ ರಾಗದಲ್ಲಿ ಒಂದು ಪದ್ಯ ಅದೇ ಪಶ್ಚಿಮ ಕಾವ್ಯದಲ್ಲಿ ಬರುವಂತದ್ದು ಅವಳು ಚಂದ್ರಮತಿಯ ಒಂದು ಪ್ರಾರ್ಥನೆ ಬಲಿದ ಪದ್ಮಾಸನ ಮುಗಿದ ಚಿದಂಜಲ ಅಂಜಲಿ ವೆರಸಿ ಗುರು ವಶಿಷ್ಠಂಗೆ ಎರಗಿ ಶಿವನ ನಿರ್ಮಲ ರೂಪ ನೆನೆದೋ ನೋಡಿ ಭೂಚಂದ್ರಾರ್ಕ ತಾರಾಂಬರಂ ನೋಡಿ ಭೂಚಂದ್ರಾರ್ಕ ತಾರಾಂಬರಂ ನೋಡಿ ಕಲಿಹರಿಶ್ಚಂದ್ರ ರಾಯಂ ಸತ್ಯವೆರಸಿ ಬಾಳಲಿ ಮಗಂ ಮುಕ್ತನಾಗಲಿ ಮಂತ್ರಿ ನೆನೆದುದಾಗಲಿ ರಾಜ್ಯದೊಡೆಯ ವಿಶ್ವಾಮಿತ್ರ ನಿತ್ಯನಾಗಲಿ ಹರಕೆ ಇನ್ನೂ ಒಂದು ನಾನು ಹೇಳಿ ಬರ್ತೆ. ಸಾಮಾನ್ಯ ಸಂದರ್ಭವನ್ನು ನೋಡಿ ರಾಗವನ್ನು ಕೆಳಗೆ ಮಾಡುವುದು ಮತ್ತು ಮೇಲೆ ಮಾಡುವುದು ಇದೆ. ಇದರಲ್ಲಿ ಗುರು ವಶಿಷ್ಠಂಗಿ ಎರಗಿ ಅಂತ ಹೇಳಿದಾಗ ಕೆಳಗೆ ಬರಬೇಕು, ಕೆಳಗೆ ಹಾಡಬೇಕು. ನಮಸ್ಕಾರ ಮಾಡುವ ಸಂದರ್ಭದಲ್ಲಿ ಹೌದು ಆ ರಾಗದಲ್ಲಿ ರಾಗದಲ್ಲಿಯೂ ಕೆಳಗೆ ಇರಬೇಕು ನಾವು, ಆ ಭಾವನೆ ಕೆಳಗೆ ಬರಬೇಕು. ಆದರೆ ಮೇಲೆ ಭೂಚಂದ್ರಾರ್ಕ ತಾರಾಂಬರಂ ನೋಡಿ ಇದೆಯಲ್ಲ ಅದು ಮೇಲೆ ಅದು ಆಗ ಮಂದಿರದಲ್ಲಿ ಹಾಡೋದಲ್ಲ, ಅದನ್ನು ಮೇಲೆ ಹಾಡಬೇಕು. ಸೂಕ್ಷ್ಮ ಅದು ಮತ್ತು ಅವರವರೇ ರೂಢಿಸಿಕೊಡುವಂಥದ್ದು, ಅದನ್ನು ತಿಳ್ಕೊಂಡು ಹಾಡಬೇಕು ಅಂತ. ಮತ್ತೆ ಹೊಡೆ ಅಂತ ಹೇಳಿದಾಗ ಹೌದು ಹೊಡೆ ಅಂತಿದ್ದಾಗ ಹೊಡೆದಾಗಿರ್ಬೇಕು, ಆ ಶಬ್ದಗಳು ಹಾಡೋದಾಗ ಹಾಡಬೇಕು ಅಂತ ಹೊಡೆ ಎಂದಳು ಅಂತ ಹೇಳಬೇಕು. ಸಣ್ಣಕ್ಕೆ ಹೇಳೋದಲ್ಲ ಹೊಡೆದಿಂತ ಹೊಡಿಬೇಕು ನಾವು. ಹಾಗೆ ಅದನ್ನು ವಾಚನಕಾರರಿಗೆ ಅನುಭವಿಸಿ ಹಾಡ್ತಾ ಇದ್ದ ಅದು ಅವರಿಗೆ ಗೊತ್ತಾಗ್ತದೆ, ಅದು ಹಾಗೆ ಹಾಡಬೇಕು ಅಂತ ಮೇಲೆ ಒಳಗೆ ಮೇಲೆ ಕೆಳಗಿಂದ ಕೆಳಗೆ ಅದರ ಅದನ್ನು ತಿಳಿಸ. ಜೀವನಿ ಭಾರತದಲ್ಲಿ ಸುಧನ್ವಾರ್ಜನ ಪ್ರಸಂಗದಲ್ಲಿ ಬರುವಂತಹ ಒಂದು ಪದ್ಯ. ಅವ ಸಂಸ್ಕೃತದಲ್ಲಿ ಹೇಗೆ ಪಾಂಡಿತ್ಯ ಇದ್ದ ಅನ್ನೋದಕ್ಕೆ ಈ ತರ ಕೆಲವು ಪದ್ಯಗಳು ಉದಾಹರಣೆ. ಅದು ಅದರಲ್ಲಿ ಒಂದು ಪದ್ಯವನ್ನು ನಾನು ಓದ್ತೇನೆ ಈಗ. ಅತಸಿ ಕುಸುಮ ಗಾತ್ರನಂ ಕಮಲ ನೇತ್ರನಂ ಸ್ಮಿತ ರುಚಿರ ಶುಭರದನನಂ ಚಾರುವದನನಂ ಕೃತ ಮೃಗ ಮದೋಲ್ಲಾಸ ಸುತ್ಸಲಾಟನಂ ಮಣಿ ಕಿರೀಟನಂ ಕಂಬುಗಳದ ಅತುಲ ತುಳಸಿ ಕಂಡನು ಅದಸಿ ಕುಸುಮ ಗಾತ್ರನಂ ಕಮಲ ನೇತ್ರನಂ ಸ್ಮಿತ ರುಚಿರ ಶುಭರದನನಂ ಚಾರುವದನನಂ ಕೃತ ಮೃಗ ಮದೋಲ್ಲಾಸುಲಲಾಟನಂ ಮಣಿ ಕಿರೀಟನಂ ಕಂಬುಗಳದ ಅತುಲ ತುಳಸಿ ಮಾಲನಂ ರಮಾಲೋಲನಂ ಕೌಸ್ತುಭದ್ರು ಧೃತ ಕೌಸ್ತುಭೋದ್ಭಾಸನಂ ಪೀತವಾಸನಂ ನುತ ಸಮಸ್ತಾಭರಣನಂ ಪುಣ್ಯಚರಣನಂ
ಕಲಿಸುವುದಂ ಕಂಡನು. ಇದು ಲಕ್ಷ್ಮೀಶ ಕವಿಯ ಜೇಮಿನಿ ಭಾರತ ಬರುವಂತಹ ಒಂದು ಪದ್ಯ. ಇದರಲ್ಲಿ ಅಷ್ಟು ಸಂಸ್ಕೃತ ಶಬ್ದಗಳೇ, ಆ ಸಂಸ್ಕೃತದಲ್ಲಿ ಎಷ್ಟು ಪಾಂಡಿತ್ಯ ಇತ್ತು ಅವನಿಗೆ ತೋರಿಸಲಿಕ್ಕೆ. ಇದು ಈ ಪದ್ಯ ಒಂದು ಸಾಕ್ಷಿ. ಆ ಪದ್ಯದಲ್ಲಿ ಒಂದು ಪದ್ಯ ನಾನು ಓದ್ತೇನೆ, ಬರೀ ಸಂಸ್ಕೃತ ಶಬ್ದಗಳೇ ಇದ್ದಾರೆ. ಶಬ್ದದಲ್ಲಿ ವಾದ ಶಬ್ದದಲ್ಲೇ ಇದೆ. ಆಮೇಲೆ ಸೂರ್ಯನ ಅಷ್ಟು ಹೆಸರುಗಳು ಬರ್ತದೆ, ಅದರಲ್ಲಿ ಸೂರ್ಯನ ಹೆಸರುಗಳು ಅಷ್ಟು ಬರ್ತದೆ. ವಿಶ್ವೇಶ್ವರ ಸಾಕ್ಷಾತ್ಕಾರ ಆಗ್ತಾನೆ. ಅದು ಹೇಗೆ ಸಾಕ್ಷಾತ್ಕಾರ ಆದ ಅನ್ನೋದ್ರ ಬಗ್ಗೆ ಒಂದು ಪದ್ಯ, ಭಕ್ತಿರಸ ಪ್ರಧಾನವಾದಂತಹ ಪದ್ಯ ಇದು. ಇದು ರಾಗ ಸಿಂಧು ಭೈರವಿಯಲ್ಲಿ ಈಶ್ವರ ಸುತಂ ಬಂದನು ಈರಾರು
ಸರ್ವದೇವರು ಬಂದರು. ಐದು ಅವಸರದೊಳಗೆ, ಐದು ಅವಸರದೊಳಗೆ ಅಂದ್ರೆ ಆ ಬರುವಂತ ಅವಸರದಲ್ಲಿ ಅವರು ಇವರು ಯಾಕೆ ಹೇಳಿ ನಾನು ಅಂತ ಗಡಿಬಿಡಿ ಗಡಿಬಿಡಿ ಒಳಗೆ ನಾ ಹೇಳಕ್ ಕುಸೋದಿಲ್ಲ ಅಂತ. ಅವ್ರು ಬಂದ್ರೆ ಇವ್ರು ಬಂದ್ರೆ ಹೇಳಕ್ ಆಗೋದಿಲ್ಲ, ಅಷ್ಟು ಬಂದ್ರಪ್ಪ ಅಂತ ಎಲ್ಲರೂ ಬಂದ್ರು. ನಾನು ಹೊರಗೆ ಬಂದ್ರು ರಾಷ್ಟ್ರಕವಿ ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನಂ ಕಾವ್ಯದಿಂದ ಒಂದು 10 ಸಾಲುಗಳನ್ನು ನಾನು ಹೇಗೆ ವಾಚನ ಮಾಡುವುದು, ಆ ಕಾವ್ಯವನ್ನು ಹೇಗೆ ವಾಚನ ಮಾಡುವುದು ಅನ್ನೋದನ್ನು ತಿಳಿಸೋದಕ್ಕಾಗಿ ಈ ಪದ್ಯಗಳನ್ನು ನಾನು ಓದ್ಕೋತೇನೆ, ಸಾಲುಗಳನ್ನು ಓದ್ತೇನೆ. ಇದು ಸಂದರ್ಭ ಶಬರಿ ಆದಿತ್ಯ. ರಾಮ ರಾಮ ಅಂತ ಗೊತ್ತಿರೋದಿಲ್ಲ ಅವಳಿಗೆ, ಯಾರೋ ಬರ್ತಾರೆ, ಆದರೆ ನನ್ನ ರಾಮ ಯಾವಾಗ ಬರ್ತಾನೆ ಅಂತ ಅವಳಲ್ಲೇ ಅವಳು ಅವರಲ್ಲಿ ನಿವೇದನೆ ಮಾಡಿಕೊಳ್ಳುವಂಥ ಒಂದು 10 ಸಾಲುಗಳು. ಶಬ್ದತೆಗೆ ಭಂಗಬಾರದ ತೆರದಿ ತನ್ನೊಳ್ ಆಳಾಪಿಸುತ್ತೆ ಗುಡಿಸಿನೊಳಗಾದಳ ಶಬರಜ್ಜಿ ಬೇಡತಿ ಮದಂಗ ಮುನಿವರ ಶಿಷ್ಯ. ಅದಷ್ಟೋ ಅದು ಅವಳ ಹೇಳು, ಆದ್ರೆ ಕೊನೆಗೆ ಅವಳ ಸಂದರ್ಭ ಬೇರೆ. ಅದಷ್ಟು ಹೇಳ್ಕೊಂಡು ಅವಳು ಗುಡಿಸಲಿಕ್ಕೆ ಬಂದ ಅದಕ್ಕೆ ಅಲ್ಲಿ ರಾಗವನ್ನು ನಾವು ಚೇಂಜ್ ಮಾಡಿ ಹಾಡಿದ್ರೆ ಸ್ವಲ್ಪ ಪರಿಣಾಮಕಾರಿ ಆಗ್ತದೆ. ಬದಲಾದ ರಾಗ, ಬದಲಾದ ರಾಗ ಕಲ್ಯಾಣಿ ಅಂತ ಕಲ್ಯಾಣಿ. ಇದು ಡಿವಿಜಿ ಅವರ ಬೊಂಕುತಿಮ್ಮನ ಕಗ್ಗ ಈ ಕಾವ್ಯದ ಒಂದು ಪದ್ಯವನ್ನು ನಾನು ವಾಚನ ಮಾಡ್ತೇನೆ. ಕಗ್ಗ ಅಂದ್ರೆ ಇದು ಭಗವದ್ಗೀತೆಯ ಒಂದು ಸಾರ. ಭಗವದ್ಗೀತೆಯನ್ನೇ ಅವರು ಈ ಕಗ್ ಬೊಂಕುತಿಮ್ಮನ ಕಗ್ಗ ಎಂಬ ಹೆಸರಿನಿಂದ ಪ್ರಸ್ತುತಪಡಿಸಿದ್ದಾರೆ.
ಗೀತೆಯ ಸಾರವನ್ನೇ ಇದರಲ್ಲಿ ಇಟ್ಟಿದ್ದಾರೆ. ಅದರಲ್ಲಿ ಒಂದು ಪದ್ಯವನ್ನು ನಾನು ವಾಚನ ಮಾಡ್ತೇನೆ. ಇದು ರಾಗ ಹಂಸನಾದ ಅಂತ. ಇರುವ ಕೆಲಸವ ಮಾಡು, ಇರುವ ಕೆಲಸವ ಮಾಡು, ಕಿರಿದೆನದೆ ಮನವಿಟ್ಟು ಮಾಡು. ದೊರೆತುದ ಹಸಾದವೆಂದುಣ್ಣು ಒಣಗಿಡದೆ, ದೊರೆದುದ ಹಸಾದವೆಂದುಣ್ಣು ಒಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನು ಬಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನು ಬಿಡದೆ, ಹೊರಡು ಕರೆ ಬರಲೊಳದೆ, ಹೊರಡು ಕರೆ ಬರಲೊಳದೆ ಮಂಕುತಿಮ್ಮ, ಹೊರಡು ಕರೆ ಬರಲೊಳದೆ ಕವಿಯ ಜೇಮಿನಿ ಭಾರತದಿಂದಲೇ ಒಂದು ಪದ್ಯ. ಗಂಗಾ ನದಿ ಹೇಗೆ ಹರಿಯುತ್ತದೆ ಅನ್ನುವಂಥದ್ದನ್ನ ಅವ ಪದ್ಯ ರಚನೆ ಮಾಡಿ ತೋರಿಸಿದ್ದಾನೆ ನಮಗೆ. ಪ್ರಾಸ ಇದೆ ಮತ್ತು ಹಾಡೋದನ್ನು ಹಾಗೆ ಹಾಡಿದರೆ ಮಾತ್ರ ಅದು ಅದೇ ಪರಿಣಾಮಕಾರಿ ಆಗ್ತದೆ, ಪರಿಣಾಮ ಆಗ್ತದೆ. ಹಾಗೆ ಓದಿದ ಹಾಗೆ ಓದಬೇಕು ಅದನ್ನ. ನಾನು ಮೊದಲು ಆ ಪದಗಳನ್ನು ಬಿಡಿಸಿ ಓದ್ತೇನೆ, ಆಮೇಲೆ ಅದನ್ನು ಸೇರಿಸಿ ಓದ್ತೇನೆ. ಮೊದಲು ಪದವನ್ನು ಬಿಡಿಸ್ತಾ ಹೇಳ್ತಾ ಹೋಗ್ತೇನೆ. ತೆಳುವುಡಿಯ ಮಳಲಿಡಿಯ ಇತ್ತಡಿಯ ತಳಗಡಿಯ ಪೊಳೆ ನೆರೆಯಲ್ ಉರೆ ಪೊರೆಯಲು ಒಳ್ದೊರೆಯ ಬೆಳ್ಳೊರೆಯ ತೊಳ ಬೆಳೆಯ ಮೀನ್ ಪೊಳೆಯಲಿ ಇರದೆಳೆಯಲಿ ಎಡೆ ಸೆಳೆಯಲಿ ತುಂತುರಿನ ತನಿಗೆದರಿನ ಸುಳಿ ಸುಳಿಯ ಸೌವಳಿಯ ಬಬ್ಬುಳಿಯ ಕಡಲುಳಿಯ ಜಲಚರದ ತರತರದ ಶೀಕರದ ಭೀಕರದ ಅತುಳ ಗಂಗೆ ಸುತರಂಗೆ ನೋಳ್ಪಂಗೆ ಸಲಕಂಗೆ ಸದಳಂದು ದಿವಿಜ ಸಿಂಧು. ಇದನ್ನು ಸೇರಿಸಿ ಓದಿದಾಗ ಆ ಭಾವನೆ ಬರ್ತದೆ, ಮತ್ತೆ ನದಿ ಹರಿತಾ ಇದೆಯೇನೋ ಅನಿಸುವಷ್ಟು ಭಾವನೆ ಬರ್ತದೆ ಆ ಪದ್ಯದಿಂದ. ತೆಳುವುಡಿಯ ಮಳಲಿಡಿಯಲಿತ್ತಡಿಯ ತಳಗಡಿಯ ಪೊಳೆ ನೆರೆಯಲುರೆ ಪೊರೆಯಲೊಳ್ದೊರೆಯ ಬೆಳ್ನೊರೆಯ ತೊಳ ಪೆಳೆಯ ಮೀನ್ ಪೊಳೆಯಲಿರದೆಳೆಯಲೆಡೆ ಸೆಳೆಯ ತುಂತುರಿನ ತನಿಗೆದರಿನ ಸುಳಿ ಸುಳಿಯ ಸೌವಳಿಯ ಬಬ್ಬುಳಿಯ ಕಡಲುಳಿಯ ಜಲಚರದ ತರ ತರದ ಭೀಕರದ ಶೀಕರದ ಭೀಕರದ ಅತುಳ ಗಂಗೆ ಸುತರಂಗೆ ನೋಳ್ಪಂಗೆ ಸಲಗಂಗೆ ಸೆದಳಂದು ದಿವಿಜ ಸಿಂಧು. ಇವರಿಗೆ ಗಮಕದ ಬಗ್ಗೆ ತಿಳಿಸಿಕೊಟ್ಟು ಮತ್ತೆ ಅದನ್ನು ವಾಚನ ಮಾಡಿ ಪ್ರದರ್ಶನವನ್ನು ಕೂಡ ನೀಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಲೋಕದೊಳ್ ಅಖಿಳ ಪುಣ್ಯ ಕರ್ಮದಿಂ ಧರ್ಮದಿಂದ ಏಕಾಗ್ರಮಾಗಿದ್ದ ಯೋಗದಿಂ ಯಾಗದಿಂ ಭೂ ಪಡೆವ ಸದ್ಗತಿಯ ನೀವ ಈ ಕಥೆಯ ನೊಲವಿಂದೆ ಕೇಳ್ದಗ್ಗೆ ಬೆಳ್ದಗ್ಗೆ ಶೋಕ ಭಯ ದುಃಖ ಸಂತಾಪಮಂ ಪಾಪಮಂ ನೂಕಿ ನಿರ್ಮಲ ತರ ಸುಬುದ್ಧಿಯಂ ಸಿದ್ಧಿಯಂ ಹರಿಕೊಡುತಿಗಂ ಕೃಪೆಯೊಳು ಇದು ಕೃಷ್ಣ ಚರಿತಾಮೃತಂ ಸುಕವೀಂದ್ರ ಗಣ್ಯಮಿದು ಶೃಂಗಾರ ಕುಸುಮ ತರು ತುರುಗಿದಾರ.
ಗಣ್ಯಮಿದು ನವರಸ ಪ್ರೌಢಿಲಾಲಿತ್ಯ ನಾನಾ ವಿಚಿತ್ರಾರ್ಥಗಳ ಗಣ್ಯಮಿದು ಶಾರದೆಯ ಸಂಬೋಧನಾಂಗಲ ವಣ್ಯಮಿದು ಭಾವಕರ ಕಿವಿದೊಡವಿ ವದವಿದ ಹಿರಣ್ಯಮಿದು ಭೂತಳದೊಳೆನೆ ವಿರಾಜಿಬುದು ಲಕ್ಷ್ಮೀಪತಿಯ ಕಾವ್ಯರಚನೆ ಭೂತಳದೊಳೂಯನೆ ವಿರಾಜಿಬುದು ಲಕ್ಷ್ಮೀಪತಿಯ ಕಾವ್ಯರಚನೆ